ನಮ್ಮ ಮನಸ್ಸೇ ನಿಲ್ತಾ ಇಲ್ಲ ಅದಕ್ಕೋಸ್ಕರ ಒಂದ್ ಕೆಲಸ ಮಾಡು ಇಲ್ಲ ಅವನನ್ನ ಬೇರೆ ಕಡೆ ಕಳಿಸು ಇಲ್ಲ ನಮಗೆ ಬೇರೆ ಡಬ್ಬವನ್ನ ಮಾಡ್ಕೊಡು ಅಂತ ಹೇಳಿ ಅವರೆಲ್ಲ ಹೋಗಿ ಮೊರೆ ಇಟ್ರು ಪರಮೇಶ್ವರ ಅನ್ಕೊಳ್ತಾನೆ ನಮ್ಮವನಲ್ಲ ಅಂದಂತೆ ಆ ಭಗವಂತನಿಗೆ ಅದೇನು ಕರುಣೆ ಅದೇನು ಪ್ರೀತಿ ಓ ನಮ್ಮವನೇ ಬಂದಿದ್ದಾನೆ ನಮ್ಮ ಅರ್ಜುನ ಬಂದಿದ್ದಾನೆ ಅಂತ ಅಂದ್ಕೊಂಡು ನೀವೇ ಯೋಚನೆ ಮಾಡಬೇಡಿ ನಾನು ಆತನನ್ನು ಬೇರೆ ಕಡೆ ಕಳಿಸ್ತೀನಿ ಅಂತ ಹೇಳಿ ಪರಮೇಶ್ವರ ಆ ಅರ್ಜುನನನ್ನ ಪರೀಕ್ಷೆ ಮಾಡಬೇಕು ಅವನನ್ನ ಪರೀಕ್ಷೆ ಮಾಡೋಣ ಅಂತ ಹೇಳಿ ಶಬರ ವೇಷವನ್ನ ಬೇರರ ವೇಷವನ್ನ ಹಾಕೊಂಡಂತೆ ಪರಮೇಶ್ವರ ಶಬರ ವೇಷವನ್ನ ಹಾಕೊಂಡ ಶಬರು ಜೊತೆಲೇ ಇರೋದು ಅರ್ಧ ನಾಡೀಶ್ವರ ಅಲ್ವೇ ಅವನವ್ರು ನೋಡಿದ್ರು ಓ ಬುದ್ಧಿಗಳು ಶಬರ ಆದ್ಮೇಲೆ ನಾನು ಶಬರಿ ಆಗ್ತೇನೆ ಅಂತ ಹೇಳಿ ಬೇಡತಿ ಆಗ್ಬಿಟ್ರು ಅವಳು ಕೂಡ ಬೇರರ ವೇಷವನ್ನ ಹಾಕೊಂಡಿದ್ದಾರೆ ಅಪ್ಪ ಅಮ್ಮ ಅವರು ಏನೋ ಹೊಸ ವೇಷ ಹಾಕೊಂಡಿದ್ದಾರೆ ಏನೋ ಹೊಸ ನಾಟಕ ಇರ್ಬೇಕು ನಾವು ಪಾಲ್ದಾರಾಗೋಣ ಅಂತ ಹೇಳಿ ಗುಹಾ ಗಣಪ ವೀರಭದ್ರ ಎಲ್ಲರೂ ಕೂಡ ಆ ವೇಷವನ್ನು ಹಾಕೊಂಡಿದ್ದಂತೆ ಜೊತೆಗೆ ಉಪನಿಷತ್ತುಗಳು ಅಷ್ಟ ವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಎಲ್ಲರೂ ಭೂತ ಗಣಗಳು ಎಲ್ಲರೂ ಕೂಡ ಆ ಬೇಡರ ವೇಷವನ್ನ ಹಾಕೊಂಡು ಹೇಗದ್ದು ಹೋಗಲ್ಲ ನಮ್ದೆ ಸದ್ದು ಆ ಮಾಡ್ತಾ ಡಾಕ್ಟರ್ ಹೆಸರನ್ನ ಮಾಡ್ತಾ ಗಲಾಟೆಯೋ ಗಲಾಟೆ ಹೊಡಿರೋ ಬಡಿರೋ ನಾಯಿ ಬಿಡಿರೋ ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದಾರಂತೆ ಅಲ್ಲೇ ಮೂಕದಾನುವ ಅಂತ ರಾಕ್ಷಸ ಇದ್ದ ಅವನು ಯೋಚನೆ ಮಾಡ್ದ ಈಗ ನಾನು ಹೋಗಿ ಅವನಿಗೆ ಬಹಳ ಓ ಎಲ್ಲ ಜನ ಬಂದಿದ್ದಾರೆ ಬೇಕಾದಷ್ಟು ಒಳ್ಳೆ ಆಹಾರ ಸಿಗತ್ತೆ ಅಂತ ಯೋಚನೆ ಮಾಡ್ದ ನಾನಾಗೆ ಅವ್ರ ಹತ್ರ ಹೋಗೋ ಬದಲು ಅವರೇ ನನ್ನ ನಡ್ಸ್ಕೊಂಡ್ ಬರ್ಬೇಕು ಆಮೇಲೆ ಒಟ್ಟಿಗೆ ಕುಳಮ್ಮ ಮಾಡಿದ್ರಾಯ್ತು ಅಂತ ಹೇಳಿ ಅವ್ರು ಹಂದಿ ವೇಷ ಹಾಕೊಂಡ್ಬಿಟ್ನಂತೆ ಹಂದಿ ವೇಷವನ್ನ ಹಾಕೊಳ್ಳೋಣ ಓ ಹಂದಿ ಹಿಡಿಯೋ ಅಂತ ಹೇಳಿ ಎಲ್ಲ ಹೊರಟಂತೆ ಆ ಹಂದಿನ ಹತ್ತಿ ಮಾಡಿ ಬಲಾಡಿ ಮಾಡ್ತಾ ಎಲ್ಲ ಹೋಗ್ತಾ ಇದ್ದಾರೆ ಹಂದಿ ನೋಗಿ ಏನ್ ಪರ್ವತಾಕಾರದ ಹಂದಿ ಹೊಕ್ಕಾ ಇದೆಯಂತೆ ನೋಗಿ ಹೋಗ್ತಾ ಇದೆ ಏನ್ ಆಶ್ರಮಗಳಂತಲ್ಲ ಕೆಡಗ್ತಾ ಹೋಗ್ತಾ ಇದೆಯಂತೆ ನೋಡ್ತಾ ಇದ್ದಾನೆ ಪರಮೇಶ್ವರ ಯಾವ ಸಮಯದಲ್ಲಿ ಬಾಣವನ್ನು ಬಿಡಬೇಕು ಅಂತೇಳಿ ಅದು ಆ ಅರ್ಜುನ ತಪಸ್ಸು ಮಾಡತಕ್ಕಂತಹ ಆಶ್ರಮದ ಸಮೀಪ ಬಂತು ಇದುವೇ ಸಮಯವಲ್ಲ ಅಂದ ಇದು ಸರಿಯಾದ ಸಮಯ ಅಂದ ಬಾಣವನ್ನ ಬೇಟ ಅದು ಆ ನೋವನ್ನು ತಡಿಲಾದೆ ಆ ಬಾಣ ಸಮೇತ ನೋಕ್ಕಿ ಬಂದ್ಬಿಡ್ತಂತೆ ಅರ್ಜುನ ಆಶ್ರಮ ಸಮೀಪಕ್ಕೆ ಅರ್ಜುನ ಓ ಬಂದ್ಬಿಟ್ಟು ಕೆಡಬಿಡುತ್ತೆ ಅಂತೇಳಿ ಅಲ್ಲಿ ನೋವು ಬರ್ತಾ ಇದೆ ಅಂತೇಳಿ ಅರ್ಜುನನು ಕೂಡ ಬಾಣವನ್ನ ಬಿಟ್ಟಿದ್ದಾನೆ ಎರಡು ಬಾಣವು ಸೇರ್ತು ಅದ ಯಾವನ ಸಾವು ಯಾವಾಗ ಅಂದ್ರೆ ಶಿವಶಕ್ತಿ ವಿಷ್ಣು ಶಕ್ತಿ ಎರಡು ಸೇರಿದಾಗ ಇವನು ನರನಾರಾಯಣರಲ್ಲಿ ಒಬ್ಬ ತಾನೆ ಅರ್ಜುನ ಅವಾಗ ಹಾಗಾಗಿ ಇದು ವಿಷ್ಣು ಶಕ್ತಿ ಶಿವನ ಶಕ್ತಿ ಎರಡು ಬಾಣಗಳು ಸೇರಿದಾಗ ಅವನಿಗೆ ಸಾವು ಸತ್ ಬಿತ್ತು ಹಂದೆ ಹಾಪ್ ಅಂತ ಪರ್ವತಾಕಾರವಾದ ಹಂದೆ ಆ ಅರ್ಜುನನ ಆಶ್ರಮದ ಮುಂದೆ ಬಿತ್ತು ಬೇಡೋಣ ಯಾತಕ್ಕೆ ಬಂದಿದ್ದಾನೆ ಪರಮೇಶ್ವರ ಏನ್ ಆಟ ಆಡಕ್ ಬಂದಿದ್ದಾನ ತಮಾಷೆ ನೋಡಕ್ ಬಂದಿದ್ದಾನ ಅವನು ಕೆಣಕೋಕ್ ಬಂದಿರೋದು ಅರ್ಜುನನನ್ನ ಕೆಣಕೋದಕ್ಕೋಸ್ಕರ ಬಂದಿರತಕ್ಕಂತಹ ಪರಮೇಶ್ವರ ಬಂದವನು ಸುಮ್ಮನೆ ಹಂದಿ ತೆಗೆದುಕೊಂಡು ಹೋಗ್ಲಿಲ್ಲ ಸುಮ್ಮನೆ ತಗೊಂಡು ಹೋಗಿದ್ರೆ ಸುಮ್ಮನೆ ಆಗ್ತಿದ್ನೋ ಏನೋ ಅರ್ಜುನ ಅದಲ್ಲ ಅವನ ಉದ್ದೇಶ ನಮ್ದು ಹಂದಿ ತಗೊಂಡ್ರೋ ಇವನ್ ಯಾರೋ ಬಾಣ ಬಿಟ್ಟಂತೆ ತಗೊಂಡ್ರೋ ನಮ್ದು ಹಂದಿ ಕೆಡ್ಕೊಂಡ್ರೋ ಅಂತ ಅಂದ್ಬಿಟ್ಟು ಪರಮೇಶ್ವರ ತಮ್ಮ ಕಡೆಗೆ ಹೇಳ್ರು ಅವರೆಲ್ಲ ಎಲ್ಲ ನಾಲ್ಕು ಜನ ದೊಡ್ಡ ದೊಡ್ಡ ಗಲಗಳನ್ನ ಮಾಡ್ಕೊಂಡು ಏನ್ ಎತ್ಕೊಂಡು ಹೋಗೋಕ್ ಸಿದ್ರಾದ್ರು ಆಗ ಅರ್ಜುನ ಅಂದ ಅಪ್ಪ ಹಂದಿ ಬೇಕನ ತಗೊಂಡೋಗ ತಗೊಂಡೋಗಪ್ಪ ಕೊಡ್ತೇನೆ ಆದ್ರೆ ನಂದು ಅಂತ ಹೇಳ್ಬೇಡ ನಂದು ಅಂತ ಹೇಳ್ಬೇಡ ಹಂದಿ ಬೇಕಾ ತಗೊಂಡು ಕೊಡು ಅಂತ ಕೇಳು ಕೊಡ್ತೀನಿ ಅದಕ್ಕೇನು ಯೋಚನೆ ಮಾಡ್ಬೇಡ ಹಂದಿ ಬೇಕಾನೆ ಕೊಡ್ತೀನಿ ಅಂತಂದಾಗ ಅವನಂತೆ ರೇ ಏನು ತಿಳ್ಕೊಂಡಿದ್ದೀರಿ ನಮ್ಮ ಹೆಸರೇನು ಏನು ನಮ್ ಜಾತಿ ಯಾವ್ದು ಬೇಡರು ಏನೇಳಿ ಬೇಡರು ನಾವು ಬೇಡೋದವರಲ್ಲ ಕಣ್ರಿ ನಾವ್ ಯಾವತ್ತು ಇನ್ನೊಬ್ಬರನ್ನ ಬೇಡೋದಿಲ್ಲ ಏನಿದ್ರು ನಮ್ ಬೇಡ ನಾವೇ ಆಡೋದು ಅದನ್ನ ನಾವು ಪಡ್ಕೊಳ್ತೀವಿ ನಾವು ಬೇಡರು ಇನ್ನೊಬ್ಬರ ಹತ್ರ ಬೇಡೋದಿಲ್ಲ ಜೊತೆ ನಮ್ ಬೇಡ ಇನ್ನೊಬ್ರಿಗೆ ಕೊಡೋದು ಇಲ್ಲ ನಮ್ದು ನೀವೇ ಹಾಗೆ ನಾವು ವ್ರತವೇ ಅದೇ ನಾವು ಕೊಡೋದಿಲ್ಲ ಅಂತ ಈ ರೀತಿ ಒಂದು ವಸ್ತುವಿಗೆ ಇಬ್ಬರಲ್ಲಿ ಜಗಳ ಪ್ರಾರಂಭವಾಯಿತು ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಅಟ್ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಂತೇಳಿ ವಿಜ್ಞಾನದಲ್ಲಿ ಹೇಳ್ತಾರೆ ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳವನ್ನ ಆಕ್ರಮಿಸೋಲ್ಲ ಅದೇ ರೀತಿ ಒಂದು ವಸ್ತು ಏಕಕಾಲದಲ್ಲಿ ಎರಡು ಕಡೆ ಇರೋದಕ್ಕೂ ಸಾಧ್ಯ ಇಲ್ಲ
ಆ ಹಂದಿ ಇಲ್ಲ ಅರ್ಜುನ ತಗೋಬೇಕು, ಇಲ್ಲ ಅರ್ಜುನ ಸೇರ್ಬೇಕು, ಇಲ್ಲ ಪರಮೇಶ್ವರನ ಸೇರ್ಬೇಕು. ಇಬ್ರು ನಂದು ನಂದು ಅಂದಾಗ ಜಟಾಪಟಿ ಶುರುವಾಯಿತು. ಆಗ ಗೊತ್ತೇನ್ರಿ ಅರ್ಜುನನಿಗೆ, ಗೊತ್ತೇನ್ರಿ ತಾನು ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾನೋ ಅಂತಹ ಭಗವಂತ ಆ ಇಂದುಶೇಖರ ಬಂದಿದ್ದಾನೆ ಅನ್ನೋದನ್ನ ತಿಳಿಯದೆ ಶಿವನನ್ನ ಕೆಣಕಿದ ಅರ್ಜುನ ಹೇಳ್ತಾ ಇದ್ದಾನೆ, ಲೋ ಕಿರಾತ ಎಲೆ ಕಿರಾತ ಮರಿಯ ಬಾಣದ ಬಲೆಗೆ ನೀ ಮೃಗವಾದರಿಯು, ಎಲೆ ಕಿರಾತ ಮರಿಯ ಬಾಣದ ಬಲೆಗೆ ನೀ ಮೃಗವಾದರಿಯು, ನಿನ್ನಳವ ಮೆರೆಯ ಬರದ ನರಿ ಮೊಲ ಹುಲ್ಲೆಗರಿನ ನಲಿ ಗೆಲಿದ ಗರುವನು ನೀನು, ಎಲೆ ಕಿರಾತ ಬನದ ನರಿ ಮೊಲ ಹುಲ್ಲೆ ಕರಿನ ನಲಿ ಗೆಲಿದ ಗರುವನು ನೀನು, ನಿನ್ನಗ್ಗಳಿಗೆ ಗಾವಂಜುವೆವು ನಿನ್ನೀದಳಗೆ ಪತಿಯುಂಟಾದರೆ ಆತನ ಕೊಂಡು ಬಾಯಂದ. ಕಿರಾತ ಬೇಡ ಬೇಡವೋ, ಬೇಡಪ್ಪ ನಿನಗೆ ಆಗೋದಿಲ್ಲ, ತಲೆ ಗಟ್ಟಿ ಇದೆ ಅಂತೇಳಿ ಬಂಡೆ ಕುಟ್ಕೊಂಡ್ರೆ ತಲೆ ಒಡೆಯುತ್ತೆ, ಬಂಡೆಗೇನಾಗಲ್ಲ. ತಲೆ ಗಟ್ಟಿ ಇದೆ ಯಾರು ಬಂಡೆ ಕುಟ್ಕೊಳ್ತಾರೇನೋ, ನಿನಗೆ ಆಗೋಲ್ಲಪ್ಪ. ನಿನ್ನ ಶಕ್ತಿ ಅದರಲ್ಲೇ ಇರ್ಬೇಕು. ನಿನ್ನ ಶಕ್ತಿ ಎಷ್ಟು? ಒಂದ್ ಜಿಂಕೇನ್ ಬೇಟೆ ಆಗ್ಬಹುದು, ಒಂದ್ ಮೊಲ ಬೇಟೆ ಆಗ್ಬಹುದು, ಒಂದ್ ನರಿ ಬೇಟೆ ಆಗ, ನಿನ್ ಸಾಮರ್ಥ್ಯ ಅಷ್ಟು. ಅಷ್ಟರಲ್ಲಿ ಏನಿದೆ, ನನ್ನನ್ನು ಕೆಳ್ಕೊಂಡು ಬರ್ತಿದ್ಯಲ್ಲೋ ಏನು ಅಂತ ತಿಳ್ಕೊಂಡಿದ್ಯಾ? ನೀನ್ ಜೀರ ಪರವಾಗಿಲ್ಲ, ನಿಮ್ಮ ಬಳಗದಲ್ಲಿ ನೀನು ಮಹಾಶೂರ್ನ ಇರ್ಬೋದು, ಮಹಾವೀರ್ನ ಇರ್ಬೋದು, ಆದ್ರೆ ನಿನಗೊಬ್ಬನಿಗೆ ಆಗಲ್ಲಪ್ಪ. ಕರ್ಕೊಂಬರಪ್ಪ, ನಿಮ್ಮ ದಳಪತಿನ ಕರ್ಕೊಂಬಾ, ನಿಮ್ಮ ಸೈನಿಕರನ್ನು ಕರ್ಕೊಂಡ್ಬಾ, ನಿನ್ನ ಒಬ್ಬನಿಗೆ ಆಗೋದಿಲ್ಲ ಅಂತಂದಾಗ ಆ ಅರ್ಜುನನ ಧೀರ ಮಾತುಗಳನ್ನ ವೀರ ಮಾತುಗಳನ್ನ ಕೇಳಿಬಿಟ್ಟು ಪರಮೇಶ್ವರ ಆ ಶಂಭು ತನ್ನ ಪತ್ನಿ ಪಾರ್ವತಿಗೆ ತೋರಿಸ್ತಾ, ಎನನು ನಕ್ಕನು ಶಂಭು, ಎನನು ನಕ್ಕನು ಶಂಭು, ಭಕ್ತನ ಮನದ ಧೃತಿಯನು ಭುಜ ಬಲವನು ಆತನ ಪರಾಕ್ರಮ ಲಕ್ಷ್ಮಿಯನು ಪಾರ್ವತಿಗೆ ತೋರಿಸುತ್ತ, ನೆನೆದು ನುಡಿದನು ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಗೆ ಈ ಧನುಷದ ಬಳಿಯೇಗೆ, ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಗೆ ಬಳಿಯೇಗೆ, ನಿನ್ನಂಗವಣೆ ಏನೆಂದ ನೋಡು ಪಾರ್ವತಿ, ನೋಡು ಭಕ್ತನ ಧೈರ್ಯವನ್ನು ನೋಡು, ಕೆಚ್ಚೆದೆಯನ್ನು ನೋಡು ನೋಡು. 3 ತಿಂಗಳಿಂದ ಪವನ ಗ್ರಾಸದಿಂದ ಆಹಾರವಿಲ್ಲದೆ ತಪಸ್ಸು ಮಾಡ್ತಾ ಇದ್ದಾನಲ್ಲ, ಏನು ಧೈರ್ಯದಿಂದ ಮಾತಾಡ್ತಾ ಇದ್ದಾನೆ ನೋಡು ಅಂತ ಹೇಳ್ತಾ ಆಮೇಲೆ ಅರ್ಜುನನ್ನ ಕುರಿತು, ಅಪ್ಪ ಮಹಾನುಭಾವ ಏನಪ್ಪ ಇದು, ತಪಸ್ ಮಾಡ್ತೀನಿ ಅಂತಿದ್ಯಾ, ಪಕ್ಕದಲ್ಲಿ ಬಿಲ್ಲಿ ಇಟ್ಕೊಂಡಿದ್ಯಾ, ಬಾಣ ಇಟ್ಕೊಂಡಿದ್ಯಾ, ಕತ್ತಿ ಇಟ್ಕೊಂಡಿದ್ಯಾ, ಇದೇನಪ್ಪ ಇದು ನಿಂದು ತಪಸ್ಸು ಅಂತ ಹೇಳಿ ಕೇಳಿದಂತೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ನಿನಗೆ ಯಾಕೋ ತಪಸ್ಸು ಅಂತ ಏನು ಗೊತ್ತಿದ್ಯಾ, ನನಗೆ ಎಲ್ಲರೂ ವಿಚಾರ ಗೊತ್ತಿದ್ಯಾ, ತಪಸ್ಸು ಅಂದ್ರೆ ಏನು, ಯಾಕೆ ತಪಸ್ಸು ಮಾಡ್ತಾರೆ, ಅದರ ಉದ್ದೇಶ ಏನು, ಅದ್ರಲ್ಲಿ ಏನೇನು ಬೇಕು, ಏನಾದ್ರೂ ಗೊತ್ತಿದ್ರೆ ಅದು ವಿವೇಕ ಶಾಸ್ತ್ರ ತಿಳ್ಕೊಂಡವ್ರಿಗೆ ಗೊತ್ತಿರ್ತಕ್ಕಂತ ವಿಚಾರ. ನೀನು ಬೇಟೆ ಆಡೋನಪ್ಪ, ಏನು ಗೊತ್ತಿದೆ ನಿನಗೆ, ಅದ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ನಿನಗಾಗೋಲ್ಲ ಹೋಗು ಅಂತ ಹೇಳ್ಬಿಟ್ಟು ಅಬ್ಬರಿಸೋಣ. ಆಗ ಮತ್ತೆ ಕಿರಾತ ಕಪಟ ಕಿರಾತನಾಗಿರ್ತಕ್ಕಂತಹ ಪರಮೇಶ್ವರ ಹೇಳ್ತಾ ಇದ್ದಾನೆ,
ಸ್ವಾಮಿ ನಿಮಗೆ ಗೊತ್ತಿದೆ ಕಣ್ರಿ, ಶಾಸ್ತ್ರವೂ ಗೊತ್ತು ಶಸ್ತ್ರವೂ ಗೊತ್ತು. ನೀವು ಬಂದಿರಿ ಶಾಸ್ತ್ರದಲ್ಲಿ ಶಸ್ತ್ರಾವಳಿಯನೇ, ನೀವು ಬಂದಿರಿ ಶಾಸ್ತ್ರದಲ್ಲಿ ಶಸ್ತ್ರಾವಳಿಯನೇ. ಆವಿಂದು ಪಕ್ಷಿ ಮೃಗ ಪಕ್ಷಿ ಮೃಗಾವಳಿಯ ವೇಂಟೆಯಲ್ಲಿ ಬಲ್ಲೆವು ಜಾತಿ ಧರ್ಮ. ಏನೋ ನಮ್ಮ ಕುಲ ಪದ್ಧತಿ, ಬೇರೆ ಆಡ್ಕೊಂಡು ಜೀವನವನ್ನ ನಡೆಸೋ ಪದ್ಧತಿ, ಅದ್ರಲ್ಲಿ ನಾವು ಮುಂದುವರಿತಾ ಇದೀವಿ. ನಮಗೆ ಯಾಕೆ ಬೇಕು ನಿಮ್ಮ ಶಾಸ್ತ್ರದ ವಿಚಾರ? ನಿಮಗೆ ನೀವೆಲ್ಲ ತಿಳ್ಕೊಂಡವರು, ವಿದ್ವಾಂಸರು, ಬುದ್ಧಿವಂತರು, ಅದು ನಿಮ್ಮಲ್ಲಿ ಇರಲಿ. ಜೊತೆಗೆ ನೀವು ಮಹಾ ಶಕ್ತಿಶಾಲಿಗಳು ಹೌದು, ಬಲುಹುಳ್ಳವರು. ನಾವು ನಿಮ್ಮೊಡನೆ ಸಂಸಾರ ಬಂದವರಲ್ಲ ರೀ. ಆದ್ರೂ ನಾವು ನೋಡಿದೀನ್ರಿ, ನನಗೂ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ದಿವಸದಲ್ಲಿ ಒಬ್ಬನು ನಿಮ್ಮಂತಹ ತಪಸ್ವಿಯನ್ನು ನೋಡ್ಲಿಲ್ಲ, ನಿಮ್ಮಂತಹ ಋಷಿಯನ್ನ ನೋಡ್ಲಿಲ್ಲ. ಸಾವಿರಾರು ಋಷಿಗಳನ್ನು ನೋಡಿದ್ದೀನಿ. ಒಬ್ಬನ ಹೆಸರು ಹೇಳ್ರಿ, ಒಬ್ಬನ ಸಾಕು. ಒಬ್ಬನ ಬಿರುದ ತಡೆಯಿಂದ ನಿಮ್ಮ ಹಾಗೆ ತಪಸ್ಸನ್ನ ಮಾಡ್ತಾ ಪಕ್ಕದಲ್ಲಿ ಬಿಲ್ಲು ಬಾಣ ಕತ್ತಿ ಆಯುಧಗಳನ್ನ ಶಸ್ತ್ರಗಳನ್ನ ಇಟ್ಟುಕೊಂಡು ತಪಸ್ ಮಾಡ್ತಕ್ಕಂತಹ ಒಬ್ಬನೇ ಒಬ್ಬ ಋಷಿಯ ಹೆಸರು ಹೇಳ್ಬಿಡಪ್ಪ ಸಾಕು ಗ್ಯಾದ್ದೆ ನೀನು ಅಂತ ಹೇಳಿಬಿಟ್ಟು ಕಪಟ ಶಬರ ಶಬರನಾಗಿರ್ತಕ್ಕಂತಹ ಆ ಪರಮೇಶ್ವರ ಹೇಳೋಣ. ಯಾಕೋ ಕಿರಾತ ವ್ಯಂಗ್ಯವಾಗಿ ಯಾಕೋ ಮಾತಾಡ್ತೀಯ? ಕಟಕಿಯೇಕೆ ಮುಳಿಂದ ಕಟಕಿಯೇಕೆ ಮುಳಿಂದ ನಾವು ಬಡೆಯ ತಪಸಿಗಳೆಂಬುದಿದು ವಿಸ್ಫುಟವಲೇ ತಪ್ಪೇ ನಿನ್ನೊಡನೆಂದು ಫಲವೇನು ಜತೆ ಮೃಗಾದಿನ ಭಸ್ಮದೊಡನೆ ಉತ್ಕಟದ ಧನುಷದ ಖಡ್ಗದಲ್ಲಿ ಭೂಜಗೀಗನು ಜಡೆ ಮೃಗಾದಿನ ಭಸ್ಮದೊಡನೆ ಉತ್ಕಟದ ಧನುಷದ ಖಡ್ಗದಲ್ಲಿ ಧೂಜಗೀಗನು ನಾವವರ ಶಿಷ್ಯರು ಶಬರ ಕೇಳೆಂದ. ಲೋ ಶಬರ, ಯಾತಕ್ಕೋ ಕೊಂಗು ಮಾತಾಡ್ತೀಯ? ಹೌದಪ್ಪ, ನಾವು ಉಬ್ಬಟೆಯ ತಪಸ್ವಿಗಳು. ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಘೋರವಾದ ತಪಸ್ಸನ್ನ ಮಾಡ್ತಾ ಇದ್ದೇವೆ. ನಿಜ, ನೀನೇನು ಹೇಳಿದೆಯಲ್ಲ ಯಾರ ಒಬ್ಬರ ಹೆಸರನ್ನು ಹೇಳ್ಬಿಡು ಅಂತ. ಇದಾನೆ ಕಣು ನಮ್ಮ ಗುರು, ಪರಮ ಗುರು, ನನ್ನ ಸ್ವಾಮಿ, ನನ್ನ ದೈವ ಇದಾನಪ್ಪ. ಹೇಳಿದೆಯಲ್ಲ ಪಕ್ಕದಲ್ಲಿ ಶಸ್ತ್ರ ಅಸ್ತ್ರ ಇಟ್ಕೊಂಡು ತಪಸ್ ಮಾಡಿದವನ ಒಬ್ಬನ ಹೆಸರನ್ನ ಹೇಳು ಅಂತ ಹೇಳಿದೆಯಲ್ಲೋ. ಇದಾನೆ ಕಣು ಜಟಿಯ ಆಧಾರಿ ಆಗಿಬಿಟ್ಟು ಮೃಗಾದಿನವನ್ನ ಧರಿಸಿಕೊಂಡು ಭಸ್ಮವನ್ನ ಲೇಪನ ಮಾಡಿಕೊಂಡು ಬಿಟ್ಟು ಉತ್ಕಟವಾದ
ಆಗಿರ್ತಕ್ಕಂತಹ ಆ ಪಿನಾಕ ಧನಸ್ಸು ಬಾಣಗಳು ತ್ರಿಶೂಲ ಮುಂತಾದವುಗಳನ್ನ ಇಟ್ಟುಕೊಂಡು ತಪಸ್ಸನ್ನ ಮಾಡಿರ್ತಕ್ಕಂತಹ ದಕ್ಷಿಣ ಮೂರ್ತಿ ನನ್ನ ಆ ಪರಮೇಶ್ವರ ಆ ದೂರ್ಜಟಿ ಅವನಿದ್ದಾನೆ ಕಣು, ಅವನ ಶಿಷ್ಯರು ಕೂಡ ನಾವು, ಆ ದೂರ್ಜಟಿ ಇದ್ದಾನೆ ನನ್ನ ಕಡೆ ಅಂತ ಹೇಳಿಬಿಟ್ಟು ಅರ್ಜುನ ಅಂದಾಗ, ಓ ನೀವು ಪ್ರಪಂಚದಿದ್ದ ಜನ ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ ಅಂಥವ್ರು ದೂರ್ಜಡಿ ಪರಮೇಶ್ವರ ಪಿದೋಗಿ ನಾನು ಅಂದೋಲ್ಲ. ಲೋಕ ಶಿಕ್ಷಕರಲ್ಲಲೇ ನಮಗೇಕೆ ನಿಮ್ಮಯ ತಪದ ಚಿಂತೆ, ಲೋಕ ಶಿಕ್ಷಕರಲ್ಲಲೇ ನಮಗೇಕೆ ನಿಮ್ಮಯ ತಪದ ಚಿಂತೆ, ಪಿನಾಕಧರ ನಡಗಾಯಿದರೆಯು ಬಿಡವು ಎಂಬ ವಾಸಿಗಳ ಈ ಕಲಂಬ ವಿಜಂಬದನುತ ವನೌಕಧರ ನೆರಲಿನ